ಮಾಜಿ ಸಚಿವ ಲಿಂಗೈಕ್ಯ ಎಸ್ಆರ್ ಕಾಶಪ್ಪನವರ 21ನೇ ವರ್ಷದ ಪುಣ್ಯ ಸ್ಮರಣೆಯನ್ನ ಬಾಗಲಕೋಟೆ ಜಿಲ್ಲೆಯ ಹುನಕುಂದ ತಾಲೂಕಿನ ಹಾವರಗಿ ಗ್ರಾಮದಲ್ಲಿ ನಡೆಸಲಾಯಿತು. ಮಾಜಿ ಸಚಿವ ಲಿಂಗೈಕ್ಯ ಎಸ್ಆರ್ ಕಾಶಪ್ಪನವರ 21ನೇ ವರ್ಷದ ಪುಣ್ಯ ಸ್ಮರಣಾ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಲಾಗಿದೆ. ಶಿವಕುಮಾರ ಕೆಂಬಾವಿ ಹಿರೇಮಠ, ಎನ್ಕೆಎಸ್ ಟಿವಿ 4, ಹುನಕುಂದ. ಮುತ್ಸದ್ದಿ ನಾಯಕ ಲಿಂಗೈಕ್ಯ ಎಸ್ ಆರ್ ಕಾಶಪ್ಪನವರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನ ಮಾಡಿದ 40 ಜನ ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮತ್ತು 40 ಜನ ಇವತ್ತು ಪಿಯುಸಿ ವಿದ್ಯಾರ್ಥಿಯಲ್ಲಿ ಅತ್ಯಂತ ಹೆಚ್ಚಿನ ಅಂಕವನ್ನು ಪಡೆದು ನಮ್ಮ ಮತಕ್ಷೇತ್ರದ ಘನತೆ ಕೀರ್ತಿಯನ್ನು ಹೆಚ್ಚಿದಂತಹ ವಿದ್ಯಾರ್ಥಿಗಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಾನು ಹೇಳಿದ್ದೀನಿ, ಇವತ್ತು ಶಿಕ್ಷಣ ಒಂದು ಈ ಕ್ಷೇತ್ರದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನ ನಮ್ಮ ತಂದೆಯವರ ಕನಸಾಗಿತ್ತು. ಒಂದು ರೈತರು, ಒಂದು ಶಿಕ್ಷಣ ಕ್ಷೇತ್ರ ಮತ್ತು ಆರೋಗ್ಯ, ಎಲ್ಲರೂ ಕೂಡ ಸುಕನ್ಯ ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಅಂದ್ರೆ ಇವತ್ತು ವಿದ್ಯಾ ಕೂಡ ನಮಗೆ ಅಷ್ಟೇ ಅವಶ್ಯಕತೆ ಇದೆ. ಈಗ ಇವತ್ತು ಇವರಲ್ಲೇ ವಿದ್ಯಾ ಸಂಸ್ಥೆಗಳನ್ನ ಇವತ್ತು ಪ್ರಾರಂಭ ಮಾಡೋ ಜೊತೆಗೆ ಇವತ್ತು ಈ ಭಾಗದಲ್ಲಿ ನಮ್ಮ ರೈತರಿಗೆ ವಿಶೇಷವಾಗಿ ಇವತ್ತು ರಾಮತಾ ಮರೋಳ ನೀರಾವರಿಯನ್ನ ಕೊಡೋದ್ರ ಮುಖಾಂತರ, ನಾನು ಶಾಸಕನಿದ್ದಾಗ ಇವತ್ತು 60,000 ಎಕರೆ ಭೂಮಿಗೆ ಹನಿ ನೀರಾವರಿಯನ್ನ ಕೊಟ್ಟಿದ್ದಂತದ್ದಿರ್ಬೋದು. ಸಮಗ್ರ ಹುನಗುಂದ ಮತ ಕ್ಷೇತ್ರವನ್ನ ನೀರಾವರಿಯನ್ನ ಮಾಡೋದೇ ನಮ್ಮ ತಂದೆಯವರ ಒಂದು ಕನಸು ಸಂಕಲ್ಪ ಆಗಿತ್ತು, ಅದನ್ನ ಪೂರ್ಣಗೊಳಿಸದೆ ನನ್ನ ಗುರಿಯಾಗಿದೆ ಅನ್ನೋ ಮಾತನ್ನು ಕೂಡ ನಾನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಈಗಾಗಲೇ 60-70% ಇವತ್ತು ನಮ್ಮ ಹುನಗುಂದ ಮತ ಕ್ಷೇತ್ರ ನೀರಾವರಿ ಆಗಿದೆ. ಇನ್ನು ಕೆಲವೇ ಕೆಲವು 30% ಬಾಕಿ ಇರುವ ನಮ್ಮ ನಂದವಾಡಗಿ ನೀರಾವರಿಯ ಮುಖಾಂತರ ಇವತ್ತು ಆ ಭಾಗದ ರೈತರಿಗೆ ಕೂಡ ಇವತ್ತು ಮುಂದಿನ ದಿನಗಳಲ್ಲಿ ನೀರಾವರಿಯನ್ನು ಒದಗಿಸುವಂತದ್ದು, ಮತ್ತು ವಿಶೇಷವಾಗಿ ನಮ್ಮ ಮತಕ್ಷೇತ್ರಕ್ಕೆ ಶಿಕ್ಷಣ ಕ್ಷೇತ್ರದಲ್ಲಿ ಈ ಬಾರಿ ನಾನು ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿಕೊಂಡು ಒಂದು ಮೆಡಿಕಲ್ ಕಾಲೇಜ್, ಒಂದು ಇಂಜಿನಿಯರ್ ಕಾಲೇಜ್ ಅನ್ನು ಕೂಡ ಈ ಬಾರಿ ನಾವು ಪ್ರಾರಂಭ ಇವತ್ತು ಮಾಡಬೇಕು ಅನ್ನೋ ಒಂದು ಕನಸನ್ನು ಕೂಡ ಇಟ್ಕೊಂಡಿದ್ದೇವೆ. ಈಗಾಗಲೇ ತಮ್ಮೆಲ್ಲರ ಆಶೀರ್ವಾದದಿಂದ, ಪೂಜ್ಯರ ಆಶೀರ್ವಾದದಿಂದ ಏನು SRK ಶುಗರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಅದನ್ನ ಭೂಮಿ ಪೂಜೆಯನ್ನು ಕೂಡ ನಮ್ಮ ನಾಡಿನ ಎಲ್ಲ ಪೂಜ್ಯರು ಇವತ್ತು ನೆರವೇರಿಸಿದ್ದಾರೆ. ಬರೋ ವರ್ಷದಲ್ಲಿ ಮುಂದಿನ ವರ್ಷ 1 ವರ್ಷ ಅವಧಿಯಲ್ಲಿ ನಾನು ಸಕ್ಕರೆ ಕಾರ್ಖಾನೆಯನ್ನು ಕೂಡ ಪ್ರಾರಂಭ ಮಾಡಿ ನನ್ನ ಮತಕ್ಷೇತ್ರದ ನಿರುದ್ಯೋಗಿಗಳಿಗೆ ಇವತ್ತು ಸುಮಾರು 5,000 ಜನಕ್ಕೆ ಉದ್ಯೋಗವನ್ನು ಕೊಡುವಂತ ಕೆಲಸ ಕೂಡ ಮುಂದಿನ ವರ್ಷದಲ್ಲಿ ನಾನು ಮಾಡ್ತೀನಿ ಅನ್ನೋ ಭರವಸೆಯನ್ನು ಕೂಡ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈಗಾಗಲೇ ಸಕ್ಕರೆ ಕಾರ್ಖಾನೆ ಕೆಲಸ ಪ್ರಾರಂಭ ಆಗಿದೆ. ನಾನು ಪೂಜ್ಯರಲ್ಲಿ ವಿನಂತಿ ಮಾಡ್ಕೋತೇನೆ, ಎಲ್ಲರೂ ಕೂಡ ಆ ಒಂದು ಉದ್ಘಾಟನೆ ಸಮಾರಂಭಕ್ಕೆ ತಾವು ದಯಮಾಡಿಸಿ ಅದಕ್ಕೆ ನಮ್ಮ ಚಾಲನೆಗೆ ತಾವು ಆಶೀರ್ವಾದವನ್ನ ಮಾಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿಕೊಂಡು ಈ ಒಂದು ವಿಷಯ ಸಮಾರಂಭಕ್ಕೆ ನನಗೆ ಬಹುತೇಕ ಎಲ್ಲರನ್ನೂ ಬರಮಾಡ್ಕೋಬೇಕು ಅನ್ನೋದು ಬಹಳ ಆಸೆ ಇತ್ತು ಈ ವರ್ಷ, ಆದ್ರೆ ಅದು ಸಾಧ್ಯ ಇಲ್ಲ. ಮುಂದಿನ ದಿನಗಳ ಮುಂಚೆ ಜಗದ್ಗುರು ಮಹಾಸನ್ನಿಧಿಯವರನ್ನ, ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳನ್ನ, ಗಣ್ಯರನ್ನ, ತಮ್ಮೆಲ್ಲರನ್ನ ಅತ್ಯಂತ ಆತ್ಮೀಯವಾಗಿ ಕಾಶಪ್ಪನವರ್ ಕುಟುಂಬದ ಪರವಾಗಿ ಸ್ವಾಗತಿಸ್ತಾ ಪ್ರಾಸ್ತಾವಿಕವಾಗಿರತಕ್ಕಂತಹ ಮೌಲಿಕ ನುಡಿಗಳನ್ನಾಡಿರ್ತಕ್ಕಂತಹ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಸಂಘರ್ಷವನ್ನ ಪ್ರಾರಂಭ ಮಾಡಲಾಗಿದೆ, ಅದಕ್ಕೆ ನಿಮ್ಮೆಲ್ಲರಿಗೆ ಆವಾಹನ ಮಾಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಎಲ್ಲ ಒಳಪಂಗಡಗಳ ಮುಖಂಡರು ಮತ್ತು ಸ್ವಾಮೀಜಿಯವರು ಸೇರಿಕೊಂಡು ಹಕ್ಕತ್ತಾಯನ್ನು ಮಾಡಿದಾಗ ನಮ್ಮೆಲ್ಲರ ಅಭಿಲಾಷ ಅಂದರೆ ನಿಮ್ಮ ಮಕ್ಕಳ ಕಲ್ಯಾಣ ಅವಶ್ಯವಾಗಿ ಆಗುತ್ತೆ ಅಂತಕ್ಕಂಥ ಶುಭ ಹಾರೈಕೆಯನ್ನು ಕೊಟ್ಟು ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಕೋರಿ ಈ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.